ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಬಾಡಿನ ಡೀಟಾಕ್ಸ್ ಹೇಗೆ ಮಾಡ್ಕೋಬೇಕು, ಹಾಗೆಯೇ ವೆಯ್ಟ್ ಲಾಸ್ ಹೇಗೆ ಮಾಡ್ಕೋಬೋದು, ವೆಯ್ಟ್ ಲಾಸ್ ಡ್ರಿಂಕ್ಸ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಎರಡು ವೆಯ್ಟ್ ಲಾಸ್ ಡ್ರಿಂಕ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡ್ರಿಂಕ್ ಯಾವುದು ಎಂಬುದರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಬನ್ನಿ. ವೆಯ್ಟ್ ಲಾಸ್ ಡ್ರಿಂಕ್ಸ್ ಅಥವಾ ಡಿಟಾಕ್ಸ್ ಡ್ರಿಂಕ್ಸ್ನ ಹೇಗೆ ಮಾಡೋದು ಎಂಬುದನ್ನು ನೋಡ್ಕೊಬರೋಣ, ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಒಂದು ಗ್ಲಾಸ್ ನೀರನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ನೀರು ಸ್ವಲ್ಪ ಬಿಸಿ ಆದಮೇಲೆ ಸೋಂಪ ತಗೊಂಡಿದ್ದೀನಿ, ಹಾಗೆ ಜೀರಿಗೆ ತಗೊಂಡಿದ್ದೀನಿ, ಮತ್ತು ಓಂ ಕಾಳು, ಹೂವಿನ ಕಾಳು ಅಂತಾರ ಇದನ್ನು, ಇದನ್ನು ತಗೊಂಡಿದ್ದೀನಿ. ಈ ಮೂರನ್ನು ಕೂಡ ಒಂದೊಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಈ ಮೂರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಒಂದು ಗ್ಲಾಸ್ ಆಗಿರೋ ನೀರು ಹಾಫ್ ಗ್ಲಾಸ್ ಹಾಕಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು. ಈ ಒಂದು ಡ್ರಿಂಕ್ಸಿಂದ ನಮಗೆ ನಮ್ಮ ಬಾಡಿನ ಡೀಟಾಕ್ಸ್ ಮಾಡ್ಕೋಬೋದು, ಹಾಗೇ ವೆಯ್ಟ್ ಲಾಸ್ ಡ್ರಿಂಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಡ್ರಿಂಕ್ ಏನಿದೆ ಇದನ್ನು ಪ್ರೆಗ್ನೆಂಟ್ ಇರೋರು ಯೂಸ್ ಮಾಡಬಾರ್ದು, ಯಾಕಂದರೆ ಇದು ಬಾಡಿ ಹೀಟ್ನ ಜಾಸ್ತಿ ಮಾಡುತ್ತೆ, ಅದ್ರ ಮೂಲಕ ನಮ್ಮ ಒಂದು ಬಾಡಿ ವೆಯ್ಟನ್ನು ಲಾಸ್ ಮಾಡುತ್ತೆ. ಈ ಒಂದು ಇದನ್ನು 5-10 ನಿಮಿಷ ಕುದಿಸ್ಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ನಾವು ಕುದಿಸ್ಬೇಕಾಗುತ್ತೆ. ಮತ್ತು ಇದು ಸೋಂಪ ಕಾಳು ಹಾಕಿರೋದ್ರಿಂದ ನಮಗೆ ಜೀರ್ಣ ಶಕ್ತಿಯನ್ನು ಹೆಚ್ಚು ಕೂಡ ಮಾಡುತ್ತೆ. ಹಾಗೆ ಜೀರಿಗೆನೂ ಅಷ್ಟೇ, ನಮ್ಮ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಿದ್ರೂ ಕೂಡ ಸಾಲ್ವ್ ಮಾಡುತ್ತೆ. ಹಾಗೆಯೇ ಸೋಂಪ, ಹಾಗೆ ಜೀರಿಗೆ, ಹಾಗೆ ಹೂವಿನ ಕಾಳು, ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು. ಹಾಗೆಯೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ಇದನ್ನು ಕುಡಿಯೋದ್ರಿಂದ ನಮ್ಮ ಬಾಡಿನ ನಾವು ಡಿಟಾಕ್ಸ್ ಮಾಡ್ಕೋಬಹುದು. ಎಷ್ಟೆಲ್ಲ ಕೀಟಾಣುಗಳಾಗಲಿ ಟಾಕ್ಸಿನ್ಸ್ ನಮ್ಮ ಒಂದು ದೇಹದೊಳಗಡೆ ಸೇರಿರುತ್ತೆ ಅದನ್ನೆಲ್ಲ ಇದು ಬೆವರಿನ ಮೂಲಕ ಹೊರಹಾಕುತ್ತೆ. ಹಾಗೆ ವೆಯ್ಟ್ ಲಾಸ್ ಡ್ರಿಂಕ್ಸ್ ಆಗಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ನೋಡಿ ಇದು ಕುದಿತಾ ಇದೆ. ಈಗ 5-10 ನಿಮಿಷ ನಾವು ಇದನ್ನು ಹೀಗೇ ಬಾಯಿಲ್ ಮಾಡಬೇಕಾಗುತ್ತೆ, ಲೋ ಸಿಮ್ಮಲ್ಲೇ. ಹೀಗೆ ಮಾಡೋದ್ರಿಂದ ಅದರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಏನಿದೆ ಅದರ ಅಂಶನ ಬಿಟ್ಕೊಳ್ಳುತ್ತೆ. ಅದರಿಂದ ನಮಗೆ ಸಿಗುವಂಥ ಲಾಭಗಳು ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಹಾಗಾಗಿ ಇದು ಬಾಯಿಲ್ ಆಗಬೇಕಾಗುತ್ತೆ. ಬಾಯಿಲ್ ಆಗಿ ಆಗಿ ಹಾಫ್ ಗ್ಲಾಸ್ ಆಗೋವರೆಗೂ ನಾವು ಇದನ್ನು ಹಾಗೇ ಕುದಿಸ್ಕೋಬೇಕು. ನೋಡಿ ಇದನ್ನು ಒಂದು ಗ್ಲಾಸ್ಗೆ ಸ್ಟೈನ್ ಏನು ಮಾಡಬಾರ್ದು, ಇದನ್ನು ಸೋಸ್ಕೋಬಾರ್ದು, ಹಾಗೇ ಇದನ್ನು ಕುಡಿಬೇಕಾಗುತ್ತೆ. ನೋಡಿ ಇದನ್ನು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋಡಿ ಇದು ಹಾಫ್ ಗ್ಲಾಸ್ ಆಗಿದೆ. ಇದು ಡ್ರಿಂಕ್ ಏನಿದೆ, ಒಂದು ಗ್ಲಾಸ್ ನೀರು ಹಾಕಿದ್ದೆ ನಾನು, ಹಾಫ್ ಗ್ಲಾಸ್ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗೆ ಆಗೋವರೆಗೂ ಬಿಟ್ಟು ನಾವು ಉಗುರು ಬೆಚ್ಚು ಇರೋವಾಗಲೇ ಇದನ್ನು ಸೇವಿಸ್ಬೇಕಾಗುತ್ತೆ. ಸೆಕೆಂಡ್ ಡ್ರಿಂಕ್ ನಂಬರ್ 2. ನೋಡಿ ಇದಕ್ಕೆ ನಾನು ಸೇಮ್ ಒಂದು ಗ್ಲಾಸ್ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ನಾನು ಇಲ್ಲಿ ಶುಂಠಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ನಾನು ಹಾಗೇ ಬಿಡ್ತೀನಿ ಇದನ್ನು. ಇದು ಕೂಡ ಒಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೀನಿ. ಇದು ಬಾಯ್ಲ್ ಆಗಿ ಆಗಿ ಹಾಫ್ ಗ್ಲಾಸ್ ನೀರು ಹಾಕಬೇಕಾಗುತ್ತೆ, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಹಾಗಾಗಬೇಕಂದ್ರೆ 5-10 ಮಿನಿಟ್ಸ್ ನಾವು ಇದನ್ನು ಚೆನ್ನಾಗಿ ಬಾಯಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ನೀವು, ಇದು ಕಲರ್ ಕೂಡ ಬಿಟ್ಟಿದೆ.
ಕಲರ್ ಕೂಡ ಬಿಟ್ಟಿರೋದ್ರಿಂದ ಇದು ಈ ಶುಂಠಿ ಅಂಶ ಏನಿದೆ ಎಲ್ಲ ಕೂಡ ನೀರಲ್ಲಿ ಆ್ಯಡ್ ಆಗಿದೆ. ಹಾಗಾಗಿ ನಾವು ಇದನ್ನು ಈ ರೀತಿ ಕಲರ್ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದನ್ನು ಸೇಮ್ ಒಂದು ಗ್ಲಾಸ್ಗೆ ನಾವು ಸ್ಟೇನ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಸೋಸ್ಕೋಬೇಕಾಗುತ್ತೆ. ಈ ಒಂದು ಡ್ರಿಂಕ್ ಏನಿದೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ, ಮತ್ತು ಬಾಡಿನ ಬಾಡಿ ವೆಯ್ಟ್ನ ರೆಡ್ಯೂಸ್ ಮಾಡುತ್ತೆ. ಇದು ನಮ್ಮ ಬೆವರಿನ ಮುಖಾಂತರ ಹಾಗೆ ಮೋಷನ್ ಮುಖಾಂತರ ನಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿನನ್ನು ಹೊರಹಾಕುತ್ತೆ. ಹಾಗೆ ಇದಕ್ಕೆ ನಾನು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ, ಹಿಂಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಉಗುರು ಬೆಚ್ಚಿ ಇರುವಾಗಲೇ ಕುಡಿದ್ರೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ನಾವು ಖಾಲಿ ಹೊಟ್ಟೆಯಲ್ಲಿ ದಿನ ಇದನ್ನು ಸೇವಿಸ್ತಾ ಬಂದರೆ ನಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ನಮ್ಮ ಬಾಡಿ ಡಿಟಾಕ್ಸ್ ಕೂಡ ಆಗುತ್ತೆ. ಇವತ್ತಿನ ಈ ಒಂದು ಕಂಟೆಂಟ್ ಏನಿದೆ, ಈ ವೆಯ್ಟ್ ಲಾಸ್ ಡ್ರಿಂಕ್ಸ್ ವಿಡಿಯೋ ಏನಿದೆ, ಇದು ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗೋದು.